ಎಲ್ರಿಗೂ ನಮಸ್ಕಾರ, ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ವಿಜ್ಞಾನ ವಿಭಾಗದಿಂದ ಹಿಂದೆ ಕೇಳಲಾಗಿರತಕ್ಕಂಥ ಪ್ರಶ್ನೆಗಳು, ಒಂದು ನಿರೀಕ್ಷಿತ ಪ್ರಶ್ನೋತ್ತರಗಳು ಅಂತ ಹೇಳ್ತೀವಿ. ಈ ಒಂದು ವಿಷಯಗಳೇನಿರ್ತವೆ ಆ ವಿಷಯಗಳ ಮೇಲೆ ನಿಮಗೆ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅಂಥ ಒಂದಿಷ್ಟು ಟಾಪಿಕ್ಸ್ಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇದರ PDFನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ನೀವು ಜಾಯ್ನ್ ಆಗ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಕೊನೆ ತನಕ ನೋಡಿದ ಮೇಲೆ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮೊದಲನೇದಾಗಿ ಪ್ರಮುಖವಾದ ಸಾಧನೆಗಳ ಬಗ್ಗೆ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದರೆ ನಿಮಗೆ ವಿಜ್ಞಾನ ವಿಭಾಗದಲ್ಲಿ ಹಾಟ್ ಟಾಪಿಕ್ ಅಂತ ಹೇಳ್ಬೋದಿದ್ದು ಸಾಧನೆಗಳು ಮತ್ತು ಅದರ ಕಾರ್ಯಗಳು. ಸೊ ಆ ಥರ ಒಂದಿಷ್ಟು ಪ್ರಮುಖವಾದವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ DC ವಿದ್ಯುತ್, DCಯನ್ನು AC ಆಗಿ ಕನ್ವರ್ಟ್ ಮಾಡೋದು, ಅಂದರೆ ನೇರ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ತಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನವನ್ನು ಇನ್ವರ್ಟರ್ ಅಂತ ಕರೀತಾರೆ. DC ಕರೆಂಟನ್ನು AC ಆಗಿ ಕನ್ವರ್ಟ್ ಮಾಡೋದು, DC to AC, DC ವಿದ್ಯುತ್ತನ್ನು AC ವಿದ್ಯುತ್ತಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇನ್ವರ್ಟರ್. ಹಾಗಿದ್ರೆ ACಯನ್ನು DC ಆಗಿ ಮಾಡ್ತಕ್ಕಂಥದ್ದು, ಅಂದರೆ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತಾಗಿ ಮಾಡ್ತಕ್ಕಂಥ ಒಂದು ಸಾಧನ ರೆಕ್ಟಿಫೈಯರ್. ಇವೆರಡರ ಮಧ್ಯೆ ಭಾಳಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಆಗುತ್ತೆ, ಎಕ್ಸಾಮಿನೇಷನ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿವು. ಹಾಗಾಗಿ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. DCಯಿಂದ ACಗಾದರೆ ಇನ್ವರ್ಟರ್ ಅಂತ ಕರೀತಾರೆ, ACಯಿಂದ DCಗಾದರೆ ರೆಕ್ಟಿಫೈಯರ್ ಅಂತ ಕರೀತಾರೆ. ಎರಡು ಇಂಪಾರ್ಟೆಂಟು, ಭಾಳಷ್ಟು ಸಲ ಎಕ್ಸಾಮ್ಗಳಲ್ಲಿ ಬಂದಿದೆ. ನೆಕ್ಸ್ಟು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಸ್ಕೂಲ್ ಟೈಮಿಂದ ಓದ್ಕೊಂಡು ಬರ್ತಾ ಇದ್ದೀವಿ, ಡೈನಮೋ. ನೆಕ್ಸ್ಟು ಎಲೆಕ್ಟ್ರಿಕ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಎಲೆಕ್ಟ್ರಿಕ್ ಮೋಟಾರ್, ಇವೆಲ್ಲ ಗೊತ್ತಾಗುತ್ತೆ. ಇನ್ನು ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಮೈಕ್ರೋಫೋನ್, ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಕಡಿಮೆ ವಿಭವಾಂತರದ ಪರ್ಯಾಯ ವಿದ್ಯುತ್ ಅತಿ ಹೆಚ್ಚಿನ ವಿಭವಾಂತರದ ಪರ್ಯಾಯ ವಿದ್ಯುತ್ತಾಗಿ ಮತ್ತು ಹೆಚ್ಚು ವಿಭಾಂತರದಿಂದ ಕಡಿಮೆ ಪರ್ಯಾಯ ವಿಭಾಂತರಕ್ಕೆ ಪರಿವರ್ತಿಸುವಂತಹ ಸಾಧನ ಟ್ರಾನ್ಸ್ಫಾರ್ಮರ್. ಕಡಿಮೆ ಇದ್ದರೆ ಹೆಚ್ಚು ಮಾಡ್ಬೋದು, ಹೆಚ್ಚಿದ್ರೆ ಕಡಿಮೆ ಮಾಡ್ಕೋಬೋದು, ಎರಡಕ್ಕೂ ಕೂಡ ಒಂದೇನೆ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ನೆಕ್ಸ್ಟು ಸರ್ಕ್ಯೂಟ್ನಲ್ಲಿರುವ ವಿದ್ಯುತ್ ಪ್ರವಾಹ ಅಳೆಯಲು ಬಳಸ್ತಕ್ಕಂಥ ಸಾಧನ ಆಮೀಟರ್, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಎರಡು ಬಿಂದುಗಳ ನಡುವೆ ವಿದ್ಯುತ್ ವಿಭವದ ವ್ಯತ್ಯಾಸವನ್ನು ಅಳಿಬೇಕಾದರೆ ಅದನ್ನು ವೋಲ್ಟಾಮೀಟರಿಂದ ಅಳಿಬೋದು. ಕಡಿಮೆ ಪ್ರವಾಹದಲ್ಲಿ ವಿದ್ಯುತ್ ಪ್ರವಾಹವನ್ನು, ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಬೇಕಾದ್ರೆ ನಮಗೆ ಗ್ಯಾಲ್ವನೋಮೀಟರ್ ಅವಶ್ಯಕತೆ ಬರುತ್ತೆ. ಇನ್ನು ಸಾಗರದ ಆಳವನ್ನು ಪತ್ತೆ ಹಚ್ಚೋದಕ್ಕೆ, ನೋಡಿ PC ಪರೀಕ್ಷೆಗಳಲ್ಲಿ ಹಲವಾರು ಸಲ ಕೇಳಿದ್ದಾರೆ ಈ ಪ್ರಶ್ನೆನ, ಪ್ಯಾಥೋಮೀಟರನ್ನು ಬಳಸ್ತಾರೆ, ಸಾಗರದ ಆಳ, ಡೆಪ್ತ್. ಇನ್ನು ನೀರಿನ ಆಳದಲ್ಲಿ ಶಬ್ದವನ್ನು ಕೇಳಬೇಕಾದ್ರೆ ಹೈಡ್ರೋಫೋನನ್ನು ಬಳಸ್ತಾರೆ. ನೆಕ್ಸ್ಟು ರಕ್ತದ ಒತ್ತಡವನ್ನು ಅಳೆಯೋದಕ್ಕೆ ಭಾಳಷ್ಟು PCPSA ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಸಿಗ್ಮೋ ಮಾನೋಮೀಟರನ್ನು ಬಳಸ್ತಾರೆ. ಇನ್ನು ಗಾಳಿಯ ವೇಗ ಬಲ ದಿಕ್ಕು, ಕಳೆದ 2-3 ವರ್ಷಗಳಿಂದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು, ಕಳೆದ 3 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಇದ್ರ ಬಗ್ಗೆ ಪ್ರಶ್ನೆ. ಗಾಳಿಯ ವೇಗ ಬಲ ದಿಕ್ಕು ಇದನ್ನು ಅಳೆಯೋದಕ್ಕೆ ಆ್ಯನಿಮೋಮೀಟರನ್ನು ಬಳಸ್ತಾರೆ. ನೆಕ್ಸ್ಟು ಬಾರೋಮೀಟರ್, ಇದು ಕೂಡ ಆ್ಯನಿಮೋಮೀಟರ್, ಬಾರೋಮೀಟರ್, ಸಿಗ್ಮೋ ಮಾನೋಮೀಟರ್ ಇವು ಕೂಡ ಲಾಸ್ಟ್ 3 ವರ್ಷಗಳಿಂದ ಅತಿ ಹೆಚ್ಚು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಸಾಧನಗಳು. ಪ್ರಮುಖವಾಗಿ ಬಾರೋಮೀಟರ್ ವಾತಾವರಣದಲ್ಲಿರ್ತಕ್ಕಂಥ ಒತ್ತಡ, ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಏನು ಕರಿತೀವಿ, ಅದನ್ನು ಅಳತೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಮಾಪನ. ವಿದ್ಯುತ್ ಆವೇಶದ ಇರುವಿಕೆಯನ್ನು ಪತ್ತೆ ಹಚ್ಚೋದಕ್ಕೆ, ವಿದ್ಯುತ್ ಇದೆಯಾ ಇಲ್ವೋ ಅಂತ ಪತ್ತೆ ಮಾಡೋದಕ್ಕೆ ಎಲೆಕ್ಟ್ರೋಸ್ಕೋಪನ್ನು ಬಳಸ್ತಾರೆ. ನೆಕ್ಸ್ಟು ಸುಳ್ಳನ್ನು ಪತ್ತೆ ಹಚ್ಚುವ ಪರೀಕ್ಷೆ, ಭಾಳಷ್ಟು ಸಲ ಕೇಳಿರ್ತೀರ, ಭಾಳಷ್ಟು ಕಡೆ ನೋಡಿರ್ತೀರ ಸಿನಿಮಾಗಳಲ್ಲೂ ಕೂಡ, ಅದನ್ನು ಪಾಲಿಗ್ರಾಫ್ ಅಂತ ಕರೀತಾರೆ, ಸುಳ್ಳನ್ನು ಪತ್ತೆ ಹಚ್ಚುವಂಥ ಪರೀಕ್ಷೆ ಆಗಿರುತ್ತೆ ಇದು. ನೆಕ್ಸ್ಟು ಅನಿಲಗಳ ಒತ್ತಡ, ಅನಿಲಗಳ ಒತ್ತಡವನ್ನು ಅಳತೆ ಮಾಡಬೇಕಾದ್ರೆ ಮಾನೋಮೀಟರನ್ನು ಬಳಸ್ತಾರೆ. ಅತಿ ಹೆಚ್ಚಿನ ತಾಪಮಾನ, ಟೆಂಪರೇಚರ್ ತುಂಬ ಹೆಚ್ಚಿದಾಗ ಅದನ್ನು ಅಳತೆ ಮಾಡೋದಕ್ಕೆ ಪೈರೋಮೀಟರ್ನ ಬಳಸ್ತಾರೆ, ಇದು ಕೂಡ ಒಂದು ಸಲ ಎಕ್ಸಾಮಿನೇಷನಲ್ಲಿ ಬಂದಿದೆ, ಇಂಪಾರ್ಟೆಂಟ್. ನೆಕ್ಸ್ಟು ರೆಡಾರ್, ರೆಡಾರ್ ಅಂದರೆ ರೇಡಿಯೋ ಆ್ಯಂಗಲ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ, ಫುಲ್ ಫಾರ್ಮ್ ಗೊತ್ತಿರಲಿ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ. ರೆಡಾರ್ ಅಂದರೆ ರೇಡಿಯೋ ಆ್ಯಂಗಲ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ರೇಡಿಯೋ ತರಂಗಗಳ ಮೂಲಕ ವಿಮಾನಗಳ ದಿಕ್ಕು ಮತ್ತು ದೂರವನ್ನು ಕಂಡುಹಿಡಿಯತಕ್ಕಂಥ ಒಂದು ಸಾಧನ ಇದು. ನೆಕ್ಸ್ಟು ಸೋನಾರ್, ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ರೇಂಜಿಂಗ್, ಇದನ್ನು ಕೂಡ ಭಾಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ಇಂಪಾರ್ಟೆಂಟು. ಶ್ರವಣಾತೀತ ಶಬ್ದ ಅಲೆಗಳನ್ನು ಬಳಸಿ ಸಾಗರದ ಆಳದಲ್ಲಿ ವಸ್ತುವಿನ ದೂರ ಮತ್ತು ದಿಕ್ಕನ್ನು ಪತ್ತೆ ಹಚ್ಚೋದಕ್ಕೆ ಸೋನಾರನ್ನು ಬಳಸ್ತಾರೆ. ಈಗ ಒಂದಿಷ್ಟು ಪೊಲೀಸ್ ಇಲಾಖೆಯ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು, ಅಂದರೆ ಈ ವಿಭಾಗದಲ್ಲಿ ವಿಜ್ಞಾನ ವಿಭಾಗ ಅಂದಾಗ ಈ ಪ್ರಶ್ನೆಗಳು ಅದಲು ಬದಲಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಅವು ಯಾವುವು ಅಂತ ನೋಡ್ತಾ ಹೋಗೋಣ. ರಾಸಾಯನಿಕಗಳು, ಅದರ ಉಪಯೋಗಗಳು, ಅದರಲ್ಲಿ ಜಾಸ್ತಿ ಕೇಳಿರೋದು LPG ಸೋರಿಕೆ,
ಪೊಲೀಸ್ ಪರೀಕ್ಷೆಗಳಲ್ಲಿ ಜಾಸ್ತಿ ಕೇಳಿರ್ತಕ್ಕಂಥದ್ದು. ಎಲ್ ಪಿ ಜಿ ಸೋರಿಕೆಯನ್ನು ಪತ್ತೆ ಹಚ್ಚೋದಕ್ಕೆ ಬಳಸ್ತಕ್ಕಂಥ ರಾಸಾಯನಿಕ ಈಥೈಲ್ ಮರ್ಕ್ಯಾಪ್ಟನ್ ಅಂತ, ಈಥೈಲ್ ಮರ್ಕ್ಯಾಪ್ಟನ್. ಇನ್ನು ಹಣ್ಣುಗಳನ್ನು ಮಾಗಿಸ್ಬೇಕಾದ್ರೆ ವಿದೇಶಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡನ್ನು ಬಳಸ್ತಾರೆ, ನಮ್ಮಲ್ಲಿ ಇಥಿಲಿನ್ನ ಹಾಕ್ತಾರೆ. ಹಣ್ಣುಗಳನ್ನು ಮಾಗಿಸ್ಬೇಕಾದ್ರೆ, ಅತಿ ಬೇಗ ಮಾಗಬೇಕು ಹಣ್ಣು ಅಂತ ಹೇಳಿದ್ರೆ ಇಥಿಲಿನ್ನ ಬಳಸ್ತಾರೆ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡನ್ನು ಬಳಸ್ತಾರೆ, ಅದು ನಿಮಗೆ ಗೊತ್ತಿರಲಿ. ಇನ್ನು ಎಲ್ ಪಿ ಜಿ ಸೋರಿಕೆ ಆದರೆ, ಗ್ಯಾಸ್ ಸಿಲಿಂಡರ್ ಲೀಕ್ ಆಗ್ತಿದೆ ಅಂದರೆ ನಮಗೊಂದು ರೀತಿ ಸ್ಮೆಲ್ ಬರುತ್ತೆ. ಆ ರೀತಿ ಸ್ಮೆಲ್ ಬರೋದಕ್ಕೆ ಕಾರಣ ಆ ವಾಸನೆ ಈಥೈಲ್ ಮರ್ಕ್ಯಾಪ್ಟನ್ ಆಗಿರ್ತದೆ. ನೆಕ್ಸ್ಟು ಸುಣ್ಣ, ಮೊಟ್ಟೆ ಕವಚ, ಕಪ್ಪೆ ಚಿಪ್ಪು, ಇವುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಬಳಸ್ತಾರೆ. ಕೃತಕ ಮಳೆ ಬರಿಸಲು, ಇದು ಭಾಳಷ್ಟು ಸಲ ಎಕ್ಸಾಂಪಲ್ ಬಂದಿದೆ, ವೆರಿ ಇಂಪಾರ್ಟೆಂಟು, ಪಿ ಸಿ ಪಿ ಎಸ್ ಎ ಪರೀಕ್ಷೆಗಳಲ್ಲಿ ಭಾಳಷ್ಟು ಸಲ ಬಂದಿದೆ. ಸಿಲ್ವರ್ ಅಯೋಡೈಡ್, ಕೃತಕ ಮಳೆಯನ್ನು ಬಳಸೋದಕ್ಕೆ ಬಳಸ್ತಕ್ಕಂಥ ರಾಸಾಯನಿಕ. ನೆಕ್ಸ್ಟು ಫೋಟೋಗ್ರಫಿಯಲ್ಲಿ ಅತಿ ಹೆಚ್ಚು ಬಾರಿ ಬಳಸ್ತಕ್ಕಂಥದ್ದು ಸಿಲ್ವರ್ ಬ್ರೊಮೈಡ್. ರಸಗೊಬ್ಬರಗಳು ಭಾಳಷ್ಟು ಜನ ಗೊತ್ತಿರುತ್ತೆ, ರಸಗೊಬ್ಬರ ಅಂದ ತಕ್ಷಣ ಅಲ್ಲಿ ಯೂರಿಯಾ, ಸಿ ಒ ಎನ್ ಎಚ್ ಟ್ವೈಸ್, ಈ ಒಂದು ಫಾರ್ಮುಲವನ್ನು ನೋಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟು. ಯೂರಿಯಾ ರಸಗೊಬ್ಬರಗಳಲ್ಲಿ ಬಳಸ್ತಾರೆ. ಇನ್ನು ಸೋಡಿಯಂ ಕ್ಲೋರೈಡ್, ಎನ್ ಎಸ್ ಸಿ ಎಲ್, ಅಡಿಗೆ ಸೋಡಾ, ಅಡಿಗೆ ಉಪ್ಪು ಅಂತ ಕರಿತೀವಿ, ಟೇಬಲ್ ಸಾಲ್ಟ್ ಅಂತ ಕರೀತಾರೆ, ಅಡಿಗೆ ಉಪ್ಪು ಅಂತ ಕರೀತಾರೆ, ಎನ್ ಎಸ್ ಸಿ ಎಲ್ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟು ವಾಷಿಂಗ್ ಸೋಡಾ, ಭಾಳಷ್ಟು ಸಲ ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ಒಂದು ಫಾರ್ಮುಲಾವನ್ನಾರು ಕೇಳ್ಬೋದು, ಅಥವಾ ಹೆಸರನ್ನಾರು ಕೇಳ್ಬೋದು, ವಾಷಿಂಗ್ ಸೋಡಾ ಎಂದು ಯಾವುದನ್ನು ಕರೀತಾರೆ ಅಂತಲೂ ಕೇಳ್ಬೋದು. ಭಾಳಷ್ಟು ಪಿ ಸಿ ಪರೀಕ್ಷೆಗಳಲ್ಲಿ ಇವ ಥರ ಪ್ರಶ್ನೆಗಳು ಬಂದಿವೆ. ಸೋಡಿಯಂ ಕಾರ್ಬೋನೇಟ್, ಎನ್ ಎ ಟು ಸಿ ಒ ತ್ರೀ, ವಾಷಿಂಗ್ ಸೋಡಾ ಅಂತ ಕರೀತಾರೆ. ಅದೇ ರೀತಿ ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಎರಡಕ್ಕೂ ವ್ಯತ್ಯಾಸನ ನೋಡ್ಕೊಳ್ಳಿ. ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ. ಸೋಡಿಯಂ ಕಾರ್ಬೋನೇಟ್ದು ಫಾರ್ಮುಲಾ ಎನ್ ಎ ಟು ಸಿ ಒ ತ್ರೀ, ಸೋಡಿಯಂ ಬೈಕಾರ್ಬೋನೇಟ್ ಎನ್ ಎ ಹೆಚ್ ಸಿ ಒ ತ್ರೀ. ನೆಕ್ಸ್ಟು ಆಲಮ್, ಆಲಮ್ ಅಂದರೆ ಪೊಟ್ಯಾಶ್ ಅಲ್ಯೂಮಿನಿಯಂ, ಪೊಟ್ಯಾಶಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ, ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ನೆನಪಲ್ಲಿಟ್ಕೊಂಡಿರಿ, ಇಂಪಾರ್ಟೆಂಟು, ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಬಳಸ್ತಕ್ಕಂಥ ರಾಸಾಯನಿಕ ಆಲಮ್. ಆಲಮ್ ಅಂದರೆ ಪೊಟ್ಯಾಶಿಯಂ ಅಲ್ಯೂಮಿನಿಯಂ ಸಲ್ಫೇಟ್. ನೆಕ್ಸ್ಟು ಕಾರಿನಲ್ಲಿರುವ ವಾಯುಚೀಲದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತು, ಕಾರಿನಲ್ಲಿ ಏರ್ ಬ್ಯಾಗ್ ಹಾಕಿರ್ತಾರಲ್ಲ, ಆ ಏರ್ ಬ್ಯಾಗ್ಗಳಲ್ಲಿ ಯಾವ ಒಂದು ರಾಸಾಯನಿಕ ಇದೆ ಅಂದರೆ ಸೋಡಿಯಂ ಅಜೈಡ್, ಎನ್ ಎ ಎನ್ ತ್ರೀ. ಇಂಪಾರ್ಟೆಂಟ್, ಇದು ನೆನಪಲ್ಲಿಟ್ಕೊಂಡಿರಿ. ಇವೆಲ್ಲ ಸಾಮಾನ್ಯ ಜ್ಞಾನ, ಸಾಮಾನ್ಯ ತಿಳುವಳಿಕೆಯಲ್ಲಿ ಬರ್ತಕ್ಕಂಥ ವಿಷಯಗಳು, ನಿಮಗೆ ಗೊತ್ತಿರಬೇಕಾಗತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ, ಜೊತೆಗೆ ನಿಮ್ಮ ಸಾಮಾನ್ಯ ಜ್ಞಾನದ ದೃಷ್ಟಿಯಿಂದ ಇವೆಲ್ಲ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಸಿಗರೇಟ್ ಲೈಟರ್ಗಳಿರ್ತಾವಲ್ಲ, ಅದರಲ್ಲಿ ಬ್ಯೂಟೇನ್ ಇರುತ್ತೆ, ಸಿ ತ್ರೀ ಹೆಚ್ ಏಟ್, ಬ್ಯೂಟೇನ್. ನೆಕ್ಸ್ಟು ಎಲ್ ಪಿ ಜಿ ಸಿಲಿಂಡರ್ನಲ್ಲಿ ಪ್ರೊಫೇನ್ ಮತ್ತು ಬ್ಯೂಟೇನ್ ಇರುತ್ತೆ, ಇದು ನಿಮ್ಗೆ ಗೊತ್ತಿರಲಿ. ವೆಲ್ಡಿಂಗ್ ಶಾಪ್ನಲ್ಲಿ ಜ್ವಾಲೆ ಉಂಟಾಗುತ್ತಲ್ಲ, ವೆಲ್ಡಿಂಗ್ ಶಾಪ್ಗಳಲ್ಲಿ ಜ್ವಾಲೆ ಉಂಟಾಗೋದು ನೋಡಿರ್ತೀರ, ಅದಕ್ಕೆ ಕಾರಣ ಅಸಿಟಲಿನ್, ಸಿ ಟು ಹೆಚ್ ಟು. ನೆಕ್ಸ್ಟು ಜೌಗು ಅನಿಲ, ಗೊಬ್ಬರ್ ಗ್ಯಾಸು, ಸಿ ಎನ್ ಜಿ, ಇದರಲ್ಲೆಲ್ಲ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಸಿ ಎನ್ ಜಿ. ಸೊ ಇದರಲ್ಲೆಲ್ಲ ಮೀಥೇನ್ ಇರುತ್ತೆ, ಸಿ ಹೆಚ್ ಫೋರ್. ಇವಿಷ್ಟು ಕೂಡ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟು. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗ್ಬೋದು, ಎಸ್ಪೆಷಲಿ ಪಿ ಸಿ ಪಿ ಎಸ್ ಆಗಿ ಇಲ್ಲಿ ನಾನು ಹೇಳ್ತಿದ್ರು, ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲೂ ಇದರ ರಿಪಿಟೇಷನ್ಸ್ನ ನೀವು ನೋಡ್ಬೋದು.